나오네. 예, 아두 원 빗길을 뱉고 숨내이로. ಎಷ್ಟೊಂದು ಅಂಗಡಿಗಳು ಹಾಕಿದಾರಲ್ವಾ, ಅದಕ್ಕೆ ಕರ್ಕೊಂಡು ಬಂದ್ವಿ ಅಮ್ಮ. ನೀವಂತೂ ಮನೆಯಿಂದ ಹೊರಗಡೆ ಬರೀ ಆರ್ತಿಗೋಸ್ಕರನೇ ಬರೋದು. ಅದಕ್ಕೆ ನಾನು ಆದಿಯಣ್ಣ ಮಾತಾಡ್ಕೊಂಡ್ವಿ, ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆಮೇಲೆ ಪೆಂಡಾಲ್ ಹತ್ರ ಹೋಗೋಣ ಅಂತ. ಅಲ್ವಾ ಆದಿಯಣ್ಣ? ಹೌದೌದು, ಗೌರಿದೇ ಐಡಿಯಾ. ಎಷ್ಟು ಚೆನ್ನಾಗಿದೆ ಅಪ್ಪ, ನಂಗೂ ನೋಡಕ್ ಇಷ್ಟ. ಆದ್ರೆ ಏನ್ ಮಾಡ್ಲಿ, ಮಂಡಿ ನಾವು ನಡೆಯಕ್ಕಾಗಲ್ಲ. ಅಜ್ಜಿ ನೀವ್ ಇಲ್ಲೇ ಕುತ್ಕೊಳ್ಳಿ, ಪೂಜಾ ಸಾಮಗ್ರಿಗಳೆಲ್ಲ ಅಜ್ಜಿ ಹತ್ರನೇ ಇಟ್ಟೋಗೋಣ, ಅವರೇ ನೋಡ್ಕೋತಾರೆ. ಏನು ಬೇಡ, ಇದನ್ನೆಲ್ಲ ನಾವೇ ತಗೊಂಡ್ ಹೋಗೋಣ. ಅಣ್ಣ ನೀ ನಿಧಾನಕ್ಕೆ ಅಜ್ಜಿ ಕೈ ಇಟ್ಕೊಂಡು ನಡ್ಕೊಂಡ್ ಬಾ, ನಾವ್ ಮುಂದೆ ಹೋಗೋಣ. ಸ್ಟಾಲ್ಸ್ ಎಲ್ಲ ಎಷ್ಟ್ ಚೆನ್ನಾಗಿದೆ. ಹೌದಪ್ಪ, ತುಂಬಾನೇ ಚೆನ್ನಾಗಿದೆ. ನಾ ಇದೊಂದ್ 10 ವರ್ಷ ಚಿಕ್ಕವಳಾಗಿದ್ರೆ ಎಷ್ಟೊಂದು ವ್ಯಾಪಾರ ಮಾಡ್ಬಿಡ್ತಿದ್ದ. ನೀವು ಬಿಡಿ, ಶಾಪಿಂಗ್ ಫ್ರೀ. ಏನೇ ಅದು, ನೀವಿಬ್ರು ಸ್ವಲ್ಪ ಜಗಳ ನಿಲ್ಸ್ತೀರಾ? ಅತ್ತೆ ಮನೆಗೆ ಏನೇನ್ ಬೇಕು ಅದನ್ನೆಲ್ಲ ನಾನು ಗೌರಿ ಹೋಗಿ ತಗೊಂಡ್ ಬರ್ತೀವಿ. ಬಾ ಗೌರಿ. ಅಮ್ಮ ನಾವ್ ಬೇಗ ಪೆಂಡಾಲ್ ಹತ್ರ ಹೋಗ್ಬಿಡೋಣ ಬನ್ನಿ. ಯಾಕೆ ಗೌರಿ, ಈಗಷ್ಟು ಬಂದಿದ್ದೀವಿ, ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ. ಅಣ್ಣ ಪ್ಲೀಸ್, ನಾವು ಹೊರಡೋಣ ಬಾ. ಇಲ್ಲಿಂದ ಹೊರಟೋಗೋಣ. ಅಜ್ಜಿ ನೀವ್ ಆ ಕಡೆ ಹೋಗ್ಬೇಡಿ, ಈ ಕಡೆನೆ ಹೋಗೋಣ. ಏ ನೋಡಲಿ, ಆ ಬಟ್ಟೆ ಹಾಕೋ ಟಬ್ ಇದೆಯಲ್ಲ, ಅದನ್ನ ತಗೊಳ್ಳೋಣವಾ? ಹೌದು ಅತ್ತೆ, ನನಗೂ ಅದೇ ಬೇಕಾಗಿತ್ತು. ಬಾ ಗೌರಿ. ಈ ರೌಡಿಗಳ ಕಾಟ ಯಾವಾಗ ತೀರುತ್ತೋ.